ಆಕಾಶವಾಣಿ ನಿತ್ಯ ವಿಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಕೇಂದ್ರಗಳ ಮುಖಾಂತರ ಜನರಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಪ್ರಸ್ತುತಿ ಡಾಕ್ಟರ್ ಬಿಎಸ್ ಶೈಲಜಾ. ನೆರೆ ನಕ್ಷತ್ರದ ಪ್ರವಾಸಕ್ಕೆ ಸಿದ್ಧತೆ. ನಮ್ಮ ಸಮೀಪದ ನಕ್ಷತ್ರಗಳೆಂದರೆ ಆಲ್ಫಾ ಮತ್ತು ಪ್ರೋಕ್ಸಿಮಾ ಸೆಂಟಾರಿ. ಇವುಗಳಿಗೆ ಗ್ರಹಗಳಿವೆ ಎಂಬ ಅಂಶ ಕೆಲವೇ ವರ್ಷಗಳ ಹಿಂದೆ ಪತ್ತೆಯಾಯಿತು. ಆ ಗ್ರಹಗಳಲ್ಲಿ ಏನಿದೆ, ನಮ್ಮಂತಹ ಜೀವಿಗಳಿರಬಹುದೇ ಎಂಬ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಅಲ್ಲಿಗೆ ವಿಶೇಷ ಪ್ರೋಬ್, ಅಂದರೆ ನೆಲದ ಮೇಲೆ ಇಳಿದು ಅನ್ವೇಷಣೆ ಮಾಡಬಲ್ಲ ಉಪಕರಣಗಳನ್ನು ಕಳುಹಿಸಲು ಯೋಜನೆಗಳ ಬಗ್ಗೆ ತಂತ್ರಜ್ಞರು ಮತ್ತು ವಿಜ್ಞಾನಿಗಳು ಗಮನಹರಿಸುತ್ತಿದ್ದಾರೆ. ಸುಮಾರು 70 ವರ್ಷಗಳ ಹಿಂದೆಯೇ ಫಾನ್ ನ್ಯೂಮನ್ ಎಂಬ ವಿಜ್ಞಾನಿ ತಮ್ಮಷ್ಟಕ್ಕೆ ತಾವೇ ಪುನರ್ಸೃಷ್ಟಿಯಾಗುವ ಉಪಕರಣಗಳ ಬಗ್ಗೆ ಚಿಂತಿಸಿದ್ದರು. ಈ ಬಗೆಯ ಸಾಧ್ಯತೆ ಜೀವಿಗಳಲ್ಲಿ ಮಾತ್ರ ಸಾಧ್ಯ, ಆದ್ದರಿಂದ ಈ ಸಲಹೆಯೇ ನೆನೆಗುದಿಗೆ ಬಿದ್ದಿತ್ತು. ಈಚೆಗೆ ಬಯೋ ಇಂಜಿನಿಯರಿಂಗ್ ಎಂಬ ಹೊಸ ಶಾಖೆಯಲ್ಲಿ ತೊಡಗಿಸಿಕೊಂಡಿರುವ ವಿಜ್ಞಾನಿಗಳು ಇಂತಹ ಸ್ವಯಂಚಾಲಿತ ಜೈವಿಕ ಉಪಕರಣಗಳು ಕೇವಲ ಕಲ್ಪನೆ ಮಾತ್ರವಲ್ಲ, ಪ್ರಾಯೋಗಿಕವಾಗಿಯೂ ಸಾಧ್ಯ ಎಂಬುದನ್ನು ಕಂಡುಕೊಂಡಿದ್ದಾರೆ. ಈ ಹೊಸ ಬಗೆಯ ಸಾಧ್ಯತೆಯಲ್ಲಿ ಪೇಲೋಡ್, ಅಂದರೆ ಗುರಿ ಮುಟ್ಟುವ ಉಪಕರಣಗಳ ಭಾರ ಕೇವಲ ನ್ಯಾನೋಗ್ರಾಮ್ ಅಥವಾ ಇನ್ನೂ ಕಡಿಮೆ ಪೈಕೋಗ್ರಾಮ್ ಇರಬಹುದು. ಆಗ ಒಟ್ಟು ಭಾರವೇ ಬಹಳ ಕಡಿಮೆಯಾಗುವುದರಿಂದ ಇಡೀ ಯೋಜನೆಯ ವೆಚ್ಚವೇ ಅರ್ಧಕ್ಕರ್ಧ ಕಡಿಮೆಯಾಗುತ್ತದೆ. ಕ್ಯಾಮರಾಗಳು, ಸಂಪರ್ಕ ಸಾಧನಗಳು, ಇಂತಹ ಉಪಕರಣಗಳ ಭಾರ ಮಾತ್ರ ಗಣನೆಗೆ ಬೇಕಾಗುತ್ತವೆ. ಪೇಲೋಡ್ಗಳನ್ನು ಪುಟ್ಟ ಬೀಜಗಳು ಎಂದು ಪರಿಗಣಿಸೋಣ. ಇವು ಬೆಳಕಿನ ಕಾಲು ಭಾಗದಷ್ಟು ವೇಗದಿಂದ ನೇರವಾಗಿ ಸಾಗುತ್ತವೆ. ಬಹಳ ಸಣ್ಣ ಗಾತ್ರದವು, ಆದ್ದರಿಂದ ಉಲ್ಕಾಘಾತದ ಅಪಾಯವೂ ಕಡಿಮೆ. 16 ವರ್ಷಗಳಲ್ಲಿ ಹೊಸ ಗ್ರಹವನ್ನು ತಲುಪಿದೊಡನೆ ಮೊಳಕೆಯೊಡೆಯುತ್ತವೆ. ಅಲ್ಲಿ ಲಭ್ಯವಿರುವ ನೀರು ಮತ್ತು ಬಿಸಿಲಿಗೆ ಅನುಗುಣವಾಗಿ 100 ವರ್ಷದಲ್ಲಿಯೋ ಅಥವಾ 1 ವರ್ಷದಲ್ಲಿಯೋ ಬೆಳೆಯುತ್ತವೆ. ತಮ್ಮ ಸಂತತಿಯನ್ನೂ ಪೋಷಿಸುತ್ತವೆ. ತನ್ಮೂಲಕ ಅಲ್ಲಿಯ ಪರಿಸರದ ಮಾಹಿತಿಯನ್ನು ಜಗಜ್ಜಾಹೀರು ಮಾಡುತ್ತವೆ. ಕೆಲವೇ ವಾಕ್ಯಗಳಲ್ಲಿ ಹೇಳಿರುವ ಈ ಅಂಶಗಳ ಸಾಧ್ಯಾಸಾಧ್ಯತೆಯನ್ನು ಪರಿಶೀಲಿಸೋಣ. ಬೆಳಕಿನ ವೇಗದ ಕಾಲು ಭಾಗದಷ್ಟು ವೇಗದಲ್ಲಿ ಚಲಿಸುವ ಉಪಾಯ ಇನ್ನೂ ಕರಗತವಾಗಿಲ್ಲ. ಇದುವರೆಗೆ ಅಂತರಿಕ್ಷ ತಲುಪಿರುವ ಎಲ್ಲ ಉಪಕರಣಗಳು ಲೋಹ ಅಥವಾ ಅಂತಹದೇ ಮೂಲಧಾತುಗಳಿಂದ ತಯಾರಾದವು. ಈಗ ಆಲೋಚಿಸಲಾಗುತ್ತಿರುವ ಮರುಸೃಷ್ಟಿ ಮಾಡಬಲ್ಲ ಉಪಕರಣಗಳು ಬೇರೆ ರೀತಿಯವು. ಸೃಷ್ಟಿಯನ್ನು ಪ್ರಚೋದಿಸುವ ಮತ್ತು ಕಾರ್ಯಗತಗೊಳಿಸುವ ಎನ್ಜೈಮ್ಗಳನ್ನು ಅವುಗಳಲ್ಲಿ ಅಳವಡಿಸಬೇಕು. ಆ ಎನ್ಜೈಮ್ಗಳು ಯಾವುವು, ಅಳವಡಿಸುವುದು ಹೇಗೆ, ಇದು ತಿಳಿದಿಲ್ಲ. ಆದರೆ ಇಂತಹ ಒಂದು ಪ್ರಯೋಗ ಸತತವಾಗಿ ನಮ್ಮ ಕಣ್ಣೆದುರೇ ನಡೆಯುತ್ತಿದೆ. ಪ್ರಕೃತಿಯ ಈ ರಹಸ್ಯವನ್ನು ನಾವು ತಿಳಿದುಕೊಂಡು ಬಳಸಿಕೊಳ್ಳಬಲ್ಲವೇ? ಇವೆಲ್ಲ ಇನ್ನೂ ಪ್ರಶ್ನೆಗಳಾಗಿಯೇ ಉಳಿದಿವೆ. ವೆಚ್ಚವನ್ನು ಇನ್ನೂ ಕಡಿಮೆ ಮಾಡಲು ಸೋಲಾರ್ ಸೈಲ್ಗಳನ್ನು ಬಳಸಿಕೊಳ್ಳುವ ಉಪಾಯವೂ ಚರ್ಚೆಯಲ್ಲಿದೆ. ಬೆಳಕು ಎಂದರೆ ಶಕ್ತಿಯ ಪೊಟ್ಟಣಗಳು, ಫೋಟಾನ್ಗಳು. ಇವು ಕಣಗಳಂತೆ ಒತ್ತಡ ಒದಗಿಸಬಲ್ಲವು. ಇವು ಮೀಟರ್ ಗಾತ್ರದ ಫಲಕಗಳ ಮೇಲೆ ಬಿದ್ದು ಪ್ರತಿಫಲನಗೊಂಡಾಗ ಫಲಕಗಳಿಗೆ ಸಣ್ಣ ಪ್ರಮಾಣದ ಹಿಮ್ಮುಖ ವೇಗ ಒದಗುತ್ತದೆ. ಇವೇ ಸೋಲಾರ್ ಸೈಲ್. ಈ ಬಗೆಯ ಉಪಾಯದಿಂದ ನಿಧಾನವಾಗಿ ಚಲಿಸುವ ಅಂತರಿಕ್ಷ ನೌಕೆಗಳು ಈಗಾಗಲೇ ಯಶಸ್ವಿಯಾಗಿವೆ. ಅಂದರೆ ಹೆಚ್ಚಿನ ಇಂಧನದ ಅವಶ್ಯಕತೆ ಇಲ್ಲ. ಸೂರ್ಯನ ಬೆಳಕೇ ಚಲನೆಯನ್ನು ಪ್ರೇರೇಪಿಸುತ್ತದೆ, ಜೊತೆಗೆ ನಿಯಂತ್ರಿಸುತ್ತದೆ. ಈ ತಂತ್ರವನ್ನು ಅಳವಡಿಸಿದಲ್ಲಿ ಇನ್ನೊಂದು ನಕ್ಷತ್ರವನ್ನು ಸಮೀಪಿಸಿದ ಹಾಗೆ, ಉದಾಹರಣೆಗೆ 2 ಜ್ಯೋತಿರ್ವರ್ಷ ಸಾಗಿದ ಮೇಲೆ ಆಲ್ಫಾ ಸೆಂಟಾರಿಯ ಬೆಳಕು ಶಕ್ತಿಯ ಹೊಸ ಆಕರವಾಗುತ್ತದೆ, ಅಂತರಿಕ್ಷ ನೌಕೆಯ ವೇಗ ಹೆಚ್ಚುತ್ತದೆ. ಆದ್ದರಿಂದ ಇನ್ನು 10 ವರ್ಷಗಳಲ್ಲಿ ಅಂತರಿಕ್ಷ ಯೋಜನೆಗಳ ಜಾಡು ಬೇರೆಡೆಗೆ ಹೊರಳುತ್ತದೆ. ಹೊಸ ಸವಾಲುಗಳನ್ನು ಎದುರಿಸಲು ಯುವ ಪೀಳಿಗೆ ಸಜ್ಜಾಗುತ್ತಿದೆ. ಅಂತರಿಕ್ಷ ಯಾನವೇ ನಿನ್ನೆ ಅಸಾಧ್ಯ ಎನಿಸಿದ್ದು ಇಂದು ಸಾಧ್ಯವಾಗಿದೆ. ಹಾಗೆಯೇ ಬೀಜಗಳು ಇನ್ನೊಂದು ಗ್ರಹಕ್ಕೆ ಹಾರುವುದು, ಅಲ್ಲಿ ಸಸ್ಯಗಳ ಉತ್ಪಾದನೆಯಾಗುವುದು, ಕಲ್ಪನೆಯಿಂದ ವಾಸ್ತವವಾಗುವ ದಿನಗಳು ಸಮೀಪಿಸುತ್ತಿವೆ. ನಿತ್ಯ ವಿಜ್ಞಾನ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಬಿಎಸ್ ಶೈಲಜಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಕೇಂದ್ರಗಳ ಮುಖಾಂತರ ಜನರಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.